ವಿಜಯಪುರ ನಗರದ ಬಸವನಗರ ಬಡಾವಣೆಯಲ್ಲಿರುವ ಅನಾಥಾಶ್ರಮದಲ್ಲಿ ಜೈ ಭೀಮ್ ಸೇನಾ ಮಹಿಳಾ ಸಂಘಟನೆಯ ಕಾರ್ಯಕರ್ತರು ಅನಾಥ ಮಕ್ಕಳಿಗೆ ರಾಖಿ ಕಟ್ಟುವುದರ ಮೂಲಕ ಸಂಭ್ರಮದಿಂದ ರಕ್ಷಾಬಂಧನ ದಿನಾಚರಣೆಯನ್ನ ಆಚರಣೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೈ ಭೀಮ್ ಸೇನಾ ರಾಜ್ಯ ಸಂಚಾಲಕ ಸಂತೋಷ್ ಭಾಸ್ಕರ್ ಅವರು, ಜೈ ಭೀಮ ಸೇನಾ ಸಂಘಟನೆಯಿಂದ ನಾವು ಅನಾಥ ಆಶ್ರಮದಲ್ಲಿ ರಕ್ಷಾಬಂಧನದ ದಿನಾಚರಣೆ ಆಚರಿಸುತ್ತಿದ್ದೇವೆ. ಕಾರಣ ಇಷ್ಟೇ, ಈ ಮಕ್ಕಳಿಗೆ ನಾವು ಅನಾಥರು ಎಂಬ ಭಾವನೆ ಎಂದೂ ಬರಬಾರದು. ರಕ್ಷಾಬಂಧನ ಆಚರಣೆ ಖುಷಿಯಲ್ಲಿ ಎಲ್ಲರಂತೆ ಇವರು ಆಚರಿಸಬೇಕು ಎಂಬುದೇ ನಮ್ಮ ಉದ್ದೇಶ ಎಂದರು. ಇದೇ ಸಂದರ್ಭದಲ್ಲಿ ನಗರ ಘಟಕ ಅಧ್ಯಕ್ಷ ಪ್ರವೀಣ್ ಚವಡಿಕರ, ಉಪಾಧ್ಯಕ್ಷ ಸಚಿನ್ ಕಂಬಾಳೆ, ಕಾರ್ಯದರ್ಶಿ ರುದ್ರಪ್ಪ ಕೊಳ್ಳದ, ಸುನಿಲ್ ಹೊಸಳ್ಳಿ ಸೇರಿದಂತೆ ಮಹಿಳಾ ಘಟಕದ ಸದಸ್ಯರು ಉಪಸ್ಥಿತರಿದ್ದರು. ಆಮೇಲೆ ನೀವು ರಾಕಿ ಕಟ್ಟ್ರಿ, ಆಟ ಆಡ್ರಿ, ಕೂಡ್ರಿ, ಏನೂ ತೊಂದ್ರೆ ಇಲ್ಲ. ನಿಮ್ಮ ಪೂರ್ತಿ ಕವರ್ ಮಾಡ್ರಲ್ಲ.